ಏಯ್, ಏನ್ ಕೆಲಸ ಮಾಡ್ತೀಯ ನೀನು? ಗುರುಗಳೇ, ನಾನು ಬೇಜಾನ್ ಕೆಲಸ ಮಾಡಿ ಈಗ ಅಂಗಡಿ ಇಟ್ಕೊಂಡಿದ್ದೀನಿ ಗುರುಗಳೇ. ಫೋನ್ ಇಡ್ತೀನಿ ಇವಾಗ ಗುರುಗಳೇ ಅನ್ಬಾರ್ದು. ಇಲ್ಲ ಗುರುಗಳೇ, ನನ್ಗೆ ಎರಡು ಕ್ವಶನ್ ಇದೆ. ಯಾರು ನಿಮ್ ತರ ಫೋನ್ ಮಾಡಲ್ಲ, ಕಂಟಿನ್ಯೂಸ್ ಆಗಿ ಫೋನ್ ಗುರುಗಳೇ. ನನ್ಗೆ 3 ದಿವಸದಿಂದ ನಿದ್ದೆ ಬರ್ತಾ ಇಲ್ಲ. ನಿಮಗೆ ನಿಮ್ದು ವಿಡಿಯೋ ನೋಡ್ಬಿಟ್ಟು 3 ದಿವಸದಿಂದ ನಿದ್ದೆ ಬರ್ತಾ ಇಲ್ಲ. ನನ್ಗೆ 2-3 ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಕೊಟ್ರೆ ಸಾಕು. ಕೊಡಲ್ಲ, ಹೋಗ ಇಲ್ಲ ನೋಡ್ಲೇಬೇಡ ಗುರುಗಳೇ. ಗುರುಗಳೇ ಹಂಗಲ್ಲೇ ಬೇಡಿ ಗುರುಗಳೇ. ಮನುಷ್ಯ ಏ, ನೀವು ಮನುಷ್ಯರನ್ನ ಇಷ್ಟು ಪ್ರಾಣ ತಿನ್ನೋರಿನ ಹಾವು ಚೇಳುಗಳನ್ನ ಕೊಲ್ಲೋದ್ರಲ್ಲಿ ಆಶ್ಚರ್ಯನೇ ಇಲ್ಲ, ಪ್ರಾಣಿ ಪಕ್ಷಿಗಳನ್ನ ಹಿಂಸೆ ಮಾಡೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ನಿಜವಲ್ಲ? ಇಲ್ಲ ಗುರುಗಳೇ, ಆತರ ಏನಿಲ್ಲ ಗುರುಗಳೇ. ಒಬ್ಬ ಮನುಷ್ಯನಿಗೆ ಒಂದ್ಸಲ ರಿಜೆಕ್ಟ್ ಮಾಡಿದ್ರೆ ಸಾಕು ಅಂದ್ರೆ ಹೆಂಗ್ ಗೊತ್ತಾ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಗೆ ಆಶ್ಚರ್ಯ ಆಗತ್ತೆ. ಈ ರೀತಿನು ಒಬ್ಬರಿಗೆ ಅರೇಸ್ ಮಾಡಬಹುದಾ ಅನ್ಸತ್ತೆ, ಹಂಗ್ ಮಾಡ್ತಾ ಇದ್ರಿ ಫೋನ್ಗಳು. ಫೋನ್ ಮಾಡಿಸ್ತಾ ಇದೀರಿ ಅನ್ಸತ್ತೆ, ಹಂಗ್ ಬರ್ತಾ ಇದೆ ಫೋನ್ಗಳು. ಇಲ್ಲ ಇಲ್ಲ ಗುರುಗಳೇ, ನನ್ಗೆ 2 ದಿವಸದಿಂದ ನಿದ್ದೆ ಬರ್ತಾ ಇಲ್ಲ. ಯಾವ್ದೋ ಒಂದ್ ಕ್ವಶನ್ ತಲೆಯಲ್ಲಿ. ಬೇಗ ಮ್ಯಾಟ್ರಿಕ್ ಹೇಳ್ಬಿಡು ಗುರುಗಳೇ. ದೇಶದಲ್ಲಿ ಮಾತಾ ಮಂತ್ರ ಇದೆಯಾ ಇಲ್ವಾ ಗುರುಗಳೇ? ಇಲ್ಲ ಇಲ್ಲ ಅಂತೀರಾ? ಸುಳ್ಳ ಅದು? ಸುಳ್ಳು. ಮತ್ತೆ ಯಾರೋ ಹೊಟ್ಟೆಗೆ ಹಾಕ್ಬಿಡ್ತಾರೆ, ಮಂಕ್ ಮಾಡ್ಬಿಡ್ತಾರೆ, ಸುಳ್ಳ. ಹೊಟ್ಟೆಗೆ ಹಾಕ್ಬಿಡೋದು ಔಷಧಿ, ಅದು ಮಾತಾ ಮಂತ್ರ ಅಲ್ಲ. ಮಾತಾ ಮಂತ್ರ ಅಂದ್ರೆ ಬೇರೆ, ಅದಿಲ್ಲ ಬೇರೆ. ಹೊಟ್ಟೆಗೆ ಹಾಕೋದು ಔಷಧಿ. ಆಯುರ್ವೇದಿಕ ಔಷಧಿಗಳಲ್ಲಿ ತಲೆ ಕೆಡೋ ಔಷಧಿಗಳು ಎಷ್ಟೋ ಇದೆ, ಅದನ್ನೆಲ್ಲ ದುರ್ಬಳಕೆ ಆಗಿ ಇಂಥವ್ರು ಮಾಡ್ತಾರೆ. ಅದರಿಂದ ನೀವು ಕೇರ್ಫುಲ್ ಆಗಿರ್ಬೇಕು, ಯಾರ ಹತ್ರ ತಿನ್ಬೇಕು ಯಾರ ಹತ್ರ ತಿನ್ಬಾರ್ದು ಅನ್ನೋ ಗಮನ ಇರ್ಬೇಕು ನಿಮ್ಗೆ ಅಷ್ಟೇ. ಗುರುಗಳೇ, ಅದನ್ನ ತೆಗಿಯೋದು ಏನಾದ್ರು ವಿಚಾರ? ಅಲೋಪತಿ, ಏಯ್, ಅಲೋಪತಿಯಲ್ಲಿ ಕೂಡ ಅನೇಕ ಮೆಡಿಸಿನ್ಸ್ ತಿಂದ್ರೆ ತುಂಬಾ ಡೇಂಜರಸ್, ಒಳ್ಳೇದಲ್ಲ ಅದು. ಕೆಲವು ಗಿಡಮೂಲಿಗೆ, ಕೆಲವು ಗಿಡ ಇದೆ ಎಲೆ ಮೈಗೆ ಹಚ್ಕೊಂಡ್ರೆ ಕುಜಲಿ ಆಗುತ್ತೆ, ಕೆರೆತ ಆಗುತ್ತೆ. ಕೆರೆತದ ಎಲೆ ಇದೆಯಲ್ಲ, ಜೀವನಗಳಿಗೆ 24 ಗಂಟೆ ಮಾಟ ಮಂತ್ರ ಅದು ಇಲ್ದೆ ಇರೋದ್ರ ಹಿಂದೆ ಏನ್ ಅದಾಗತ್ತಂತೆ ಇದಾಗತ್ತಂತೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನಂಬ್ಕೊಂಡ್ ಬಂದಿರೋ ಹೆಂಡತಿ ಮಕ್ಕಳು, ಜನ್ಮ ಕೊಟ್ಟಿರೋ ತಾಯಿ ತಂದೆ ಇವ್ರನ್ನ ನೋಡ್ದೆ, ಅವರು ಅದೇ, ನೀವು ಇದೆ, ಅದು ಇದೆ, ಮನೆಗ್ ಬಂದ ಸೊಸೆ ಇರ್ತಾನೆ. ಏನೋ ನೀನ್ ಮಾತಾಡಕ್ ಫೋನ್ ಮಾಡಿದ್ಯಾ, ಮಾತ್ ಕೇಳಕ್ ಫೋನ್ ಮಾಡಿದ್ಯಾ? ಇಲ್ಲ ಇಲ್ಲ ಗುರುಗಳೇ, ನಿಮ್ಮ ಒಂದು ವಾಟ 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 ಮಾತಾಡ್ತಾ ಇರ್ತಾನೆ. ಇಡ ಫೋನು. ಇಲ್ಲ ಇಲ್ಲ ಹೇಳಿ ಹೇಳಿ ಗುರುಗಳೇ. ಮನೆಗ್ ಬಂದ ಸೊಸೆನೂ ಅನುಮಾನ ಬೀಳದೆ, ಮನೆಗ್ ಬಂದ ಅಳಿಯನ್ನು ಅನುಮಾನ ಬೀಳದೆ, ಮನೇಲಿ ಕೆಲಸ ಮಾಡೋರ್ನು ಅನುಮಾನ ಬೀಳದೆ, ಪ್ರತಿ ಮನುಷ್ಯನ್ನು ಅನುಮಾನಿಸುವಂತೆ ಮಾಡ್ತಾ ಇದೆ ಈ ನಿಮ್ಮ ಈ ಮಾಟ ಮಂತ್ರ. ಸ್ವಂತ ಅಪ್ಪ ಅಮ್ಮ, ಏಯ್ ನೀನ್ ಮಾತಾಡ್ಬೇಡ, ನೀನು ಪಾಪ ಕೂಪದಲ್ಲಿ ಬಿದ್ದು ಹೊರಳಾಡ್ತಾ ಇದ್ರಿ. ನಿಮ್ಮನ್ನ ಆಚೆ ತರಕ್ಕೆ 1000 ವರ್ಷದಿಂದ ಮಹಾಪುರುಷರೆಲ್ಲ ಹುಟ್ಟಿ ಬಂದ್ರು, ಆಗ್ಲಿಲ್ವಲ್ರು, ನಾಚಿಕೆ ಆಗಲ್ಲ ನಿನ್ಗೆ ಈ ಪ್ರಶ್ನೆ ಕೇಳ್ತೀಯ? ಒಂದು ವಿಡಿಯೋದಲ್ಲಿ ಹೇಳಿದ ನೀವು, ಮತ್ತೆ ಮತ್ತೆ ಫೋನ್ ಮಾಡಿ ತಲೆ ತಿಂತಿದ್ಯಾ? ಆ ಮಾಟ ಆದ್ರೆ ಏನು ಮಾಡಲ್ಲ, ಆದ್ರೆ ನಿಮ್ಮಂತವ್ರ ಈ ಮೈಮಾಟ ಇದೆಯಲ್ಲ, ಈ ಆಟಗಳಿದೆಯಲ್ಲ, ಈ ಫೋನ್ ಆಟಗಳು, ಏ ಅಸಹ್ಯವಾಗಿ ಆಡ್ತಾ ಇದೀರಿ ಫೋನಲ್ಲಿ ನೀವೆಲ್ಲ. ಕಾಡೋದು ಮನುಷ್ಯನ್ನ ಫ್ರೀ ಆಗಿ ಸಿಕ್ಕಿದ್ದಾರೆ. ಇದು 3 ದಿವಸ ನಿದ್ದೆ ಬರ್ತಾ ಇಲ್ಲ, ಇದನ್ನ ತಿಳ್ಕೊಳ್ಳೋಣ ಅಂತ ನಿಮ್ಮಿಂದ. ಏ ನಿದ್ದೆ ಬರೋಂತದ್ದು ಏನಾಗಿದ್ಯೋ? ಏಯ್ ಸ್ವಂತ ಜೊತೆಯಲ್ಲಿ ಬೆಳೆದು ಸ್ನೇಹಿತರನ್ನು ಅನುಮಾನ ಬೀಳದೆ, ಯಾವ್ದಾದ್ರು ಒಂದು ವ್ಯವಹಾರ ಮಾಡಿದ್ರ ಅನುಮಾನ ಬೀಳದೆ ಮಾಟ ಮಂತ್ರನಂತೆ. ಮಾಟ ಮಂತ್ರ ಏನು ಇಲ್ಲ, ಇಡಪ್ಪನ. ಮತ್ತಿನ್ನೊಂದು ಕ್ವಶನ್ ಇದೆ ಗುರುಗಳೇ, ನೀವು ಒಂದ್ ಇದ್ರಲ್ಲಿ ವಿಡಿಯೋ ನೋಡಿದೆ ನಾನು, ಅಂದ್ರೆ ಅಸಹ್ಯ ಆಗ್ತಾ ಇದೆ ಗುರುಗಳೇ. ಅನ್ಬೇಡ ಅಂತ ಎಲ್ಲಾ ವಿಡಿಯೋ ಹೇಳಿದ್ರು, ಮತ್ತೆ ಮತ್ತೆ ಗುರು ಅಂತೀಯಲ್ಲೋ ನೀನು. ಅಹೋರಾತ್ರಿ ಅವರೇ, ಅವರೇ ಅಹೋರಾತ್ರ ಅಂತ ಹೇಳೋ? ನನ್ನ ದೊಡ್ಡವರೆಲ್ಲ ಆತರ. ಏ ಯಾವನ ನೀನು, ಇಡಪ್ಪನ ಇಡ ಫಸ್ಟ್. ಆಯ್ತು ಅಹೋರಾತ್ರ ಅವ್ರೆ, ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಮಧ್ಯ ಸಂಧಿ ಬರುತ್ತಲ್ಲ, ಆ ಕಾಲದಲ್ಲಿ ಎಲ್ಲ ಮುಗ್ದಾದ್ಮೇಲೆ ಗ್ಯಾಪ್ ಇರುತ್ತಂತಲ್ಲ, ಅದನ್ನ ಕೇಳೋಣ ಅಂತ ಮಾಡಿದೆ. ಅವಾಗ ಏನಾಗಿರುತ್ತೆ ಪ್ರಪಂಚ ಅಂತ? ಯಾವಾಗ ಏನಾಗಿರುತ್ತೆ ನಿಮ್ಮಂತ ಅವರಿಂದ ಎಲ್ಲ 4 ಯುಗಗಳು ದೇವರು ನಿಮ್ಮಂತ ಅವರಿಂದ ಬೇಸರಗೊಂಡು ಖಾಲಿ ಇಟ್ಟಿರ್ತಾರೆ. ಖಾಲಿ ಇಟ್ಟಿರ್ತಾರೆ.
ಆಮೇಲೆ ಇನ್ನೊಂದು ಒಂದ್ ಪ್ರಶ್ನೆ ಇದ್ರಲ್ಲೇ ಅಹೋರಾತ್ರ ವಿಷ್ಣು ಅವರ ತಂದೆ ಯಾರು ಅಂತ ತಿಳ್ಕೊಂಡ್ರೆ ನಾಲ್ಗೆ ಇದೆಯೇನಾ, ನಾಲ್ಗೆ ಇದೆಯೇನಾ ನಿನ್ಗೆ? ನೀನ್ ಏನ್ ಹೇಳಿದ್ದೆ ಎರಡೇ ಪ್ರಶ್ನೆ, ಇವಾಗ ಮೂರನೇದ್ ಕೇಳ್ತಾ ಇದ್ದೀರಾ? ಮೂರ್ ಪ್ರಶ್ನೆ ಹೇಳಿದೆ ಜಗತ್ತೇ ವಿರೋಧ ಆದ್ರೂ ಪರ ಇಲ್ಲ, ನಿಮ್ಮಂತವ್ರ ಅಜ್ಞಾನ ಅಸಹ್ಯ ಆಗತ್ತೆ. ಹೂ ಅಜ್ಞಾನ ಬಿಡೋ, ಸುಳ್ಳು ನೋಡೋ ಎಷ್ಟಿದೆ, ಎರಡು ಎರಡು ಪ್ರಶ್ನೆ ಅಂತೀಯ, ಮೂರನೇದ್ ಕೇಳ್ತೀಯ, ಮನುಷ್ಯನಿಗೆ ಉತ್ತರ ಕೇಳೋ ಸ್ಥಾನ ಇಲ್ಲ ನಿನ್ಗೆ. ಇಡ ಫೋನು. ಇಲ್ಲ ಇಲ್ಲ, ಇದೊಂದು ಹೇಳಿ, ನಾನು ಇದನ್ನ ಫೋನ್ ಮಾಡಲ್ಲ ನಿಮ್ಗೆ. ಅದು ವಿಷ್ಣು ಅವರ ತಂದೆ ಯಾರು ಅಂತ ಏನಾರ ಗೊತ್ತಾಗಿದೆ? ನನ್ ಚಿಕ್ಕ ವಯಸ್ಸಿಂದ ಈ ಪ್ರಶ್ನೆ ಕೊರಿತಾ ಇದೆ ನನ್ನ ತಲೆಯಲ್ಲಿ. ಎರೆಹುಳ ತಂದೆ ಯಾರು ಅದೇ ಗೊತ್ತಿಲ್ಲ ರಾಹುಲ್. ನಂಗೆ ಗೊತ್ತಿಲ್ಲ ಅಂದ್ರೆ ಗೊತ್ತು ಇಲ್ಲದವನೇ ವಿಷ್ಣುವಿನ ತಂದೆ. ಗೊತ್ತಿಲ್ಲ ಅಂದ್ರೆ ಹಸ್ತುನ್ ಕಟ್ಟಾಕ್ತಾರಲ್ಲ, ಗೊತ್ತು ಗೂಟ ಗೂಟ ಇಲ್ಲದವನೇ, ಗೊತ್ತಿಲ್ಲದವನೇ ವಿಷ್ಣುವಿನ ತಂದೆ. ಎರೆಹುಳದ ತಂದೆ ಗೊತ್ತಿಲ್ಲ. ನಿನ್ನ ಕುರಿ ದೊಡ್ಡಿಲಿರೋ ಕುರಿ ಮರಿಗೆ ತಂದೆ ಯಾರು ಅಂತ ಹೇಳ ನೋಡ, ತಾಯಿ ಹೇಳ್ತೀಯ ನೀನು? ಅದೇ ಗೊತ್ತಿಲ್ಲ. ಅದ ಎಲ್ಲ ಅರ್ಥವಿಲ್ಲದ್ರ ಹಿಂದೆ ಓಡಾಡ್ತಿರಲ್ಲ ನೀವೆಲ್ಲ. ಅದೇ ನನಗೆ ಚಿಕ್ಕ ನಾಲ್ಕನೇ ಐದನೇ ಕ್ಲಾಸ್ ಇದ್ದಾಗಿಂದನೇ ಇದನ್ನು ಕರಿತಾ ಇದೆ. ನಮ್ಮಪ್ಪ ಯಾರು, ನಿಮ್ಮಪ್ಪ ಯಾರು, ಹುಡುಗರಲ್ಲಿ ಇದನ್ನ ಕೇಳ್ತಾ ಇರೋ, ದೇವ್ರ ತಂದೆ ಯಾರು, ಆದ್ಯ ಅವ್ರ ತಂದೆ ಯಾರು, ಆತರ ಹುಡ್ಕೊಂಡೋದ್ರೆ ಏನು ಸಿಗದೇ ಇಲ್ವಲ್ಲ ಅನ್ನೋದೊಂದು. ಇದೊಂದು ವಿಷ್ಣುವಿನ ತಂದೆ ಸದ್ಗುಣ ಸಾಕಾರ ಪರಬ್ರಹ್ಮ, ಆತನ ತಂದೆ ನಿರ್ಗುಣ ನಿರಾಕಾರ ಪರಬ್ರಹ್ಮ. ಅರ್ಥ ಆಯ್ತಾ? ಆತರ ಹೋದ್ರೆ ಎಂಡೆ ಇರಲ್ವಲ್ಲ ಈ ಪ್ರಪಂಚಕ್ಕೆ ಅನ್ನೋದೊಂದು. ಏ ಲೂಸಾ ನಿನ್ಗೆ, ಅಷ್ಟೇ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಷ್ಟೇ. ಅವರಾತ್ರ ನಿಮಗೆ ಗೊತ್ತಿಲ್ಲ, ಬೇಕಾಗಿಲ್ಲ ನಾನು ಹುಟ್ಟಿಸ್ಕೊಂಡು ಹೇಳ್ತೇನೆ. ಇವೆಲ್ಲ ನಂಗೆ ಗೊತ್ತಿಲ್ಲ, ಇವೆಲ್ಲ ಕೇಳ್ಬಿಡಿ. ಅಹೋರಾತ್ರ ದೊಡ್ಡ ಮೂರ್ಖ, ಇವೆಲ್ಲ ಸುಳ್ಳು. ಯಾವ ವಿಷ್ಣು ನಿಮ್ಮಷ್ಟು ತಿಳುವಳಿಕೆ ಇರೋ ನಾನು ಇದ್ರಿಗೂ ನೋಡಿಲ್ಲ. ಎಲ್ಲ ದೊಡ್ಡ ನಾಶಿಗೆ ಇಲ್ದೇ ಇರೋದೆಲ್ಲ ಹೇಳ್ತಾರೆ, ನೀವು ಬೈದ್ರು ಸರಿನೆ ಕರೆಕ್ಟ್ ಆಗಿ ಹೇಳ್ತೀರಾ, ಅದೊಂದು ನಮ್ಗೆ ನೆಮ್ಮದಿ. ನಿಮ್ ಹತ್ರ ತಿಳ್ಕೊಂಡ್ಮೇಲೆ ನಮ್ಗೆ ಸಮಾಧಾನ ಆಗುತ್ತೆ. ಈಗ ಇನ್ನೊಬ್ರು ಯಾರೋ ದೊಡ್ಡ ನಾಶಿಗೆ ಇಲ್ದಿರೋ ದಾರಿ ತೋರಿಸ್ತಾರೆ, ಅಲ್ಲೋಗಿ ಇಲ್ಲೋಗಿ ಇಲ್ದಿರೋದೆಲ್ಲ ಹೇಳ್ತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇನ್ನೇನಿಲ್ಲ, ನೀವು ಇರೋ ವಿಚಾರ ಇಷ್ಟೇ, ಆಗಲ್ಲ ಹೋಗು ಅಂತಾರಲ್ಲ ಅವರೇ, ನಮ್ ಮನೇಲಿ ಹೇಳ್ತಾರೆ ಬೈದ್ ಹೇಳೋರು ಒಳ್ಳೇದ್ ಹೇಳ್ತಾರೆ, ಮೆತ್ ಕೇಳೋರು ಕೆಡ್ ಕೇಳ್ತಾರೆ ಅಂತ. ಅದು ಒಂದ್ ವಿಚಾರಕ್ಕೆ ನಾನ್ ನಿಮ್ಮನ್ನ ತುಂಬಾ ಇಷ್ಟಪಡೋದು ಅಹೋರಾತ್ರ ಅವ್ರೆ, ಅಷ್ಟೇ ಇನ್ನೇನಿಲ್ಲ. ನನ್ಗೆ ಈ ಮಾಟ ಮಂತ್ರದಿಂದ ನಮ್ಮ ಮನೆ ಫ್ಯಾಮಿಲಿ ಅವರು ಅಲ್ಲಿ ಖರ್ಚು ಮಾಡಿ ಇಲ್ಲಿ ಖರ್ಚು ಮಾಡಿ ನನ್ಗೆ ಇಷ್ಟ ಇಲ್ಲ ಇದು. ಅದನ್ನ ನಾನ್ ನಂಬಲ್ಲ. ಮನೆಯವರು ಇವಾಗ ಒಂದು ಈರುಳ್ಳಿನ ತಗೊಂಡೋಗಿ ಒಂದು ಕುಂಬಳಕಾಯಿ ಮೇಲೆ ಇಡು, ಕುಂಬಳಕಾಯಿ ಕೊಳತೋಗುತ್ತೆ. ಅವನು ಯಾವನ ಮಾಟದವನು ಬಂದು ಅವನಿಗೆ ಆ ಕುಂಬಳಕಾಯಿ ಕೊಳೆಯದಂಗೆ ಮಾಡಕ್ ಹೇಳು, ಅಷ್ಟೇನೋ. ಯಾವ್ದು ಆಗದ ಕೆಲ್ಸನೋ, ಜಗತ್ತು ನಿಲ್ಲುವುದಿಲ್ವೋ ಯಾರಿಂದನೋ? ಮಾಟ ಮಾಡೋರೆಲ್ಲ ಸತ್ತು ಹೋದ್ರು, ಮಾಡಿಸ್ಕೊಂಡವರು ಸತ್ತು ಹೋದ್ರು, ಒಳ್ಳೆಯವರು ಸತ್ತು ಹೋದ್ರು, ಕೆಟ್ಟು ಹೋದ್ರು ಸತ್ತು ಹೋದ್ರು, ಉಳಿದವರು ಯಾರು ಇಲ್ಲ, ಈ ಜಗ ಮಾತ್ರ ಉಳಿದಿದೆ. ಅರ್ಥ ಆಯ್ತಾ? ತಾತ್ಕಾಲಿಕವಾಗಿ ತೊಂದರೆ ಆಗ್ತಾ ಇರತ್ತೆ ನಮ್ಮ ಮನ್ಸಿಗೆ. ಇಲ್ವೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಯಾರು ಯಾರಿಗೂ ಕೆಡವು ಮಾಡಕ್ಕಾಗಲ್ಲ. ಮತ್ತೆ ವೇದಗಳಲ್ಲಿ ಇದ್ರಲ್ಲಿ ಭಗವದ್ಗೀತೆಯಲ್ಲಿ ಬರ್ದಿದ್ದಾರೆ ಅಂತ ಹೇಳ್ತಾರೆ, ಯಾರೋ ಒಂದ್ ಇದ್ರಲ್ಲಿ ಕೇಳ್ಪಟ್ಟೆ. ಅದಕ್ಕೆ ತಕ್ಕಂತ ಅದೃಷ್ಟ ಮಂತ್ರಗಳಿದೆ. ನೀನ್ ಎಷ್ಟು ಅದೃಷ್ಟವಂತ ಅಂದ್ರೆ, ಇವತ್ತು ನನ್ನ ಎದುರುಗಡೆ ಇರ್ಲಿಲ್ಲ ನೀನ್, ಇವತ್ತು ಇದ್ದಿದ್ರೆ ಏನ್ ಸಿಕ್ಕಿದ್ರೆ ಅದ್ರಲ್ಲಿ ಹೊಡಿತಿದ್ದೆ ನಿನ್ಗೆ. ಅಯ್ಯೋ ಪರವಾಗಿಲ್ಲ, ಬಗಲ್ಲೇ ಭಗವದ್ಗೀತೆ ಬಗ್ಗೆ ಮಾತಾಡೋ ಯೋಗ್ಯತೆ. ಏಯ್, 700 ಶ್ಲೋಕಗಳು ಓದಿ ನಿನಗ್ ಸಿಕ್ಕಿದ್ರೆ ಅದನ್ನ ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು. ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾ ಇದೀಯಾ? ಯಾಕೆ ವ್ಯಾಪಾರ ಕೂತ್ಕೊಂಡು? ಆತರ ಇಲ್ಲ, ನನ್ನ ಒಂದ್ ಮನ್ಸಿನಲ್ಲಿ ಅದು ಇದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಅನ್ನೋದೇ ಸುಮಾರು ಕಡೆ ಸೊಲ್ಯೂಷನ್ ಹುಡುಕ್ಬೇಕು ಅಂದ್ರೆ ಇನ್ನೊಬ್ಬರನ್ನ ಕೇಳಬಾರ್ದು. ನೀ ಕ್ಯಾರೆಟ್ ಬೇಕು ಅಂದ್ರೆ ಪಕ್ಕದ ಜಮೀನ್ ಅಗಿಬಾರ್ದು, ನಿನ್ನ ಜಮೀನನ್ನ ಅಗಿದು ಅದ್ರೊಳಗೆ ಕ್ಯಾರೆಟ್ ಬೆಳೆಸಿ ಅದನ್ನ ತಿನ್ಬೇಕು. ನೀನು ಹೋಗಿ ಭಗವದ್ಗೀತೆ ಬುಕ್ ಖರೀದಿ ಮಾಡ್ಕೊಂಡು ಓದ್ಬೇಕು. ಕತ್ತೆಗೆ ಬಂದಂಗ ವಯಸ್ಸು ಬಂದಿದೆ, ಇನ್ನೊಬ್ರ ಹತ್ರ ಕೇಳ್ತೀಯ, ಟೈಮ್ ಪಾಸ್ ಮಾಡ್ತೀಯ? ನೀನ್ ಇಷ್ಟಕ್ ನಿಲ್ಲ, ಇಲ್ಲಿ ಇಲ್ಲಿ ಫೋನ್ ಇಟ್ಟ ಮೇಲೆ ಇನ್ನೊಬ್ಬ ಯಾರಾದ್ರೂ ಬುದ್ಧಿಜೀವಿನೋ ಅವನು ಇವನು ಸಿಕ್ಕಿದ್ರೆ ಅವನ ಹತ್ರ ಹೋಗಿ ಮತ್ತೆ ಪುಸ್ ಪುಸ್ ಅಂತ ಮಾಟ ಮಂತ್ರ ಕೇಳ್ತೀಯ ನೀನ್ ಅಂತವನು? ನಿಮ್ಮ ತಲೆಗಳಿದೆಯಲ್ಲ, ವಾಸಿ ಆಗದೆ ಇರುವಂತ ತಲೆಗಳು. ಮನುಷ್ಯನಿಗೆ ಆ ಟಾಪಿಕ್ ಬಿಟ್ಟು ಹೊಸ ಟಾಪಿಕ್ ತಗೊಂಡು ಜೀವನದಲ್ಲಿ ಬೆಳವಣಿಗೆ ಆಗೋದ್ ಬಿಟ್ಟು ಟೈಮ್ ಪಾಸ್ ಮಾಡ್ತಿದೀರಾ ನಿಮ್ ಮನೆಯವರೆಲ್ಲ?
ಇಲ್ಲ ಇಲ್ಲ ಟೈಮ್ ಪಾಸ್ ಅಂತ ಅಲ್ಲ, ನಮ್ಗೆ ಇದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇದೀವಿ ಅಷ್ಟೇ. ಹೋಗಲ್ಲೇ ಸೊಲ್ಯೂಷನ್ ಅಂತೆ. ಸ್ಟಾಕ್ ನಿಲ್ಸು, ನಾಲ್ಕಾಯ್ತು ಐದಾಯ್ತು, ಇಡು ಫೋನು. ಆಯ್ತು ಅವ್ರ ಹತ್ರ ಮೇನ್ ಭಗವದ್ಗೀತೆ ಹೋದ್ರೆ ಸಿಗುತ್ತಾ? ಸಿಗತ್ತೆ. ಈ ಭಗವದ್ಗೀತೆಯಲ್ಲಿ ಇಂಥದ್ದೇನು ಬರ್ದಿಲ್ಲ, ಇದೆಲ್ಲ ಸುಳ್ಳು. ಮತ್ತೆ ನೀನು ಇವತ್ತಿಂದ ಬದಲಾವಣೆ ಆಗಿದೆಯಾ ಅಂದ್ರೆ ಸತ್ಯವಾಗ್ಲೂ ತುಂಬಾ ಒಳಿತಾಗತ್ತೆ ನಿನಗೆ, ಸಾಲವಿಲ್ಲದೆ ಮುಂದುವರಿತೀಯ. ಇವತ್ತೇನಾದ್ರೂ ಮತ್ತೆ ಇಂಥ ವಿಷ ಬೀಜಗಳು ತಲೆಯಲ್ಲಿ ಇಟ್ಕೊಂಡಿದ್ಯಾ ಅಂದ್ರೆ ನಿನ್ನನ್ನು ಯಾರು ಉದ್ಧಾರ ಮಾಡಕ್ಕಾಗಲ್ಲ. ಇಡು ಫೋನ್. ಆಯ್ತು.